ನೋಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಾಕಂಡ್ ಅವ್ರು ಎಲ್ಲಾರನ್ನೂ ಮುಖ ಕಾಡೆ ಮಲಗಿಸಿಕೊಂಡು ಬಂದಿದ್ದಾರೆ ನೋಡಿ ಒಂದು ರಮೇಶ್ ಜಾರಕಿಹೊಳಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಖಾತೆನೇ ಬೇಕು ಅಂತ ಜಲಸಂಪನ್ಮೂಲ ಖಾತೆ ತಗೊಂಡು ಸೆಡ್ ಹೊಡೆದಿದ್ರು ಅವರು ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು ಸದನದಲ್ಲೇ ನಿಮ್ಮ ಅಪ್ಪಂದ ಅಂತ ಕೇಳ್ಬಿಟ್ಟಿದ್ರು ಡಿ ಕೆ ಶಿವಕುಮಾರ್ಗೆ ಅದು ಅದಾದ ನಂತರ ಈಶ್ವರಪ್ಪ ರಾಜೀನಾಮೆ ಕೊಡಬೇಕಾಗಿ ಬಂತು ಇನ್ನು ಅಶ್ವತ್ಥ್ ನಾರಾಯಣ್ನವರು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ವೇದಿಕೆಯ ಮೇಲೆ ಅಶ್ವಥ್ ನಾರಾಯಣ್ ಮತ್ತು ಡಿ ಕೆ ಸುರೇಶ್ ಅವರ ನಡುವೆ ನಡೆದ ಗಲಾಟೆ ನಿಮಗೆ ಗೊತ್ತೇ ಇದೆ ಗಂಡಸ್ತನದ ಬಗ್ಗೆ ಮಾತನಾಡಿದ್ರು ಈಗ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಲಿಸ್ಟ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಎಕ್ಸ್ಪೋಸ್ ಮಾಡೋದಕ್ಕೆ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿದ್ದಾರಾ ಈ ಪ್ರಶ್ನೆ ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಾಕೊಂಡು ಅವ್ರು ಯಾರೂ ಕೂಡ ಬದುಕೋಕ್ಕಾಗಲ್ಲ ರಾಜಕೀಯದಲ್ಲಿ ಇರೋಕ್ಕಾಗಲ್ಲ ಈ ಥರದ ಮಾತುಗಳು ಅವರು ಅಭಿಮಾನಿಗಳಿಂದ ಕೇಳಿ ಬರ್ತಾ ಇತ್ತು ಈಗ ಅವರೇ ಅದನ್ನು ನಿಜ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಾಕೊಂಡು ಅವ್ರಿಗೆಲ್ಲ ಹೀಗೇನಾ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಇದು ಕಾಕತಾಳಿಯನ್ನು ರಮೇಶ್ ಜಾರಕಿಹೊಳಿ ಈಶ್ವರಪ್ಪ ಮತ್ತು ಅಶ್ವಥ್ ನಾರಾಯಣ್ ಅಥವಾ ಇದು ಇದ್ರ ಹಿಂದೆ ಏನಾದರೂ ಉದ್ದೇಶಪೂರ್ವಕ ನಿಲುವಿದೆಯಾ ಡಿ ಕೆ ಶಿವಕುಮಾರ್ ಅವ್ರದ್ದು ಅರವಿಂದ್ ಈ ಬಗ್ಗೆಯೂ ಕೂಡ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಇದು ಕಾಕಾತಾಳಿಯೋ ಅಥವಾ ಸವಾಲನ್ನ ಗೆಲ್ಲುವಂತ ತಂತ್ರಗಾರಿಕೆಯೋ ಅಥವಾ ಬೇರೆ ಏನಾದರೂ ಉದ್ದೇಶವೋ ಅಥವಾ ದುರುದ್ದೇಶವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಈ ಒಂದು ಪ್ರಕರಣಗಳನ್ನು ನೋಡಿದಂತಹ ಸಂದರ್ಭದಲ್ಲೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ಕೂಡ ಎಂಟಿಬಿ ಅವರ ವಿರುದ್ಧ ತೊಡೆ ತಟ್ಟಿದ್ರು ವಿಧಾನಸಭೆಯಲ್ಲೇ ಕೂಡ ಅಂದ್ರೆ ಬಿಜೆಪಿಗೆ ಟಿ ಬಿ ನಾಗರಾಜ್ ಅವರು ಸೇರ್ಪಡೆಯಾದಂತಹ ಸಂದರ್ಭದಲ್ಲೂ ಕೂಡ ಹಾಗಾಗಿ ಎಲ್ಲೋ ಒಂದು ಕಡೆ ಚುನಾವಣಾ ಅಖಾಡದಲ್ಲಿ ಟಿ ವಿ ಕೂಡ ಮಕ್ಕಡೆ ಮಲಗಿದ್ರು ಅದನ್ನ ಕಾಕತಾಳೀಯ ಅನ್ನಬೇಕು ಚುನಾವಣಾ ತಂತ್ರಗಾರಿಕೆ ಅನ್ನಬೇಕು ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಅಟಕ್ಕೆ ಅಟ್ಟು ಬಿದ್ದಿದ್ರು ಜೊತೆಗೆ ಜಲಸಂಪನ್ಮೂಲ ಖಾತೆಯನ್ನು ತೆಗೆದುಕೊಳ್ತೇನೆ ಅಂತ ಜಲಸಂಪನ್ಮೂಲ ಖಾತೆಯನ್ನು ತೆಗೆದುಕೊಂಡಿದ್ರು ಈ ಸಂದರ್ಭದಲ್ಲೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ಸವಾಲನ್ನು ಹಾಕಿದ್ರು ಆಗ ರಮೇಶ್ ಜಾರಕಿಹೊಳಿ ಅವರು ಸಿಡಿ ಪ್ರಕರಣ ಒಂದರಲ್ಲಿ ಸಿಲುಕೊಂಡು ಅವರು ಕೂಡ ರಾಜೀನಾಮೆ ಕೊಡುವಂತಾಯಿತು ಹಾಗಾಗಿ ಇದನ್ನು ಯಾವ ರೀತಿ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಉಲ್ಲೇಖ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಅದ್ರ ಜೊತೆಗೆ ಈಶ್ವರಪ್ಪನವರು ಅಂದ್ರೆ ಇತ್ತೀಚೆಗಷ್ಟೇ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಅಷ್ಟೇ ವಿಧಾನಸಭೆಯಲ್ಲೂ ಕೂಡ ಡಿ ಕೆ ಶಿ ಮತ್ತೆ ಈಶ್ವರಪ್ಪನವರು ಜಟಾಪಟಿಯನ್ನು ನಡೆದಿತ್ತು ನಮ್ಮ ತಂದೆ ಬಗ್ಗೆ ಮಾತನಾಡಿದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಸಿಟ್ಟಾಗಿದ್ರು ಮತ್ತು ಎಲ್ಲಿ ಕಳಿಸ್ಬೇಕು ಅಲ್ಲಕ್ಕೆ ಕಳಿಸ್ತೇವೆ ಅನ್ನೋ ಮಾತುಗಳನ್ನು ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು ಅದಾದ ಒಂದೂವರೆ ತಿಂಗಳ ನಂತರ ಈಶ್ವರಪ್ಪನವ್ರ ಮೇಲೆ ಒಂದು ರೀತಿಯಲ್ಲಿ ಆರೋಪ ಕೇಳಿ ಬಂತು ಈಶ್ವರಪ್ಪನವರು ರಾಜೀನಾಮೆ ಕೊಡೋ ತನಕವೂ ಕೂಡ ನಾವು ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ದೊಡ್ಡ ಮಟ್ಟದಲ್ಲೇ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಒಂದು ಕೂಡ ಪ್ರತಿಭಟನೆ ಆಯಿತು ತದನಂತರ ರಾಜೀನಾಮೆನ ಕೊಟ್ಟರು ಈಗ ಎಲ್ಲ ಒಂದು ಕಡೆ ನಾರಾಯಣ್ ಅವ್ರಿಗೆ ಬಂದು ನಿಂತಿದೆ ಇದು ಯಾವ ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ ಅನ್ನೋ ಕೂಡ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಇದೇ ಯಶ್ವಥ ನಾರಾಯಣ್ ಮತ್ತೆ ಡಿ ಕೆ ಸುರೇಶ್ನವರ ನಡುವೆ ರಾಮನಗರದ ಕಾರ್ಯಕ್ರಮವೊಂದರಲ್ಲೂ ಕೂಡ ಬಹಿರಂಗವಾಗಿ ಸವಾಲು ಹಾಕಿದ್ರು ಗಂಡುಸ್ತನದ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ದೊಡ್ಡವರು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು ಹಾಗಾಗಿ ಈಗ ಅಶ್ವಥ್ ನಾರಾಯಣ ಅವರನ್ನ ಆರೋಪಿ ಸ್ಥಾನದಲ್ಲಿ ಅವರ ಸಹೋದರರು ಮತ್ತೆ ಕುಟುಂಬದವ್ರನ್ನ ಒಂಥರ ಸಿಲುಕಿಸುವಂತ ಪ್ರಯತ್ನ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಒಟ್ನಲ್ಲಿ ಎಲ್ಲ ಒಂದ್ ಕಡೆ ಇದು ಕಾಕತಾಳೀಯ ಅನ್ಬೇಕೋ ಅಥವಾ ರಾಜಕೀಯ ತಂತ್ರಗಾರಿಕೆ ಅನ್ಬೇಕೋ ಅಥವಾ ಆ ಒಂದು ಸಾಕ್ಷಿಗಳನ್ನ ಹುಡ್ಕೊಂಡು ಎಲ್ಲ ಸವಾಲನ್ನು ಗೆಲ್ಲುವ ಕೆಲಸ ಅನ್ಬೇಕು ಗೊತ್ತಾಗ್ತಾ ಇಲ್ಲ ಆದರೆ ರಾಜಕಾರಣದಲ್ಲಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಈ ವಿಚಾರವಾಗಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಅದು ಈ ಪ್ರಶ್ನೆ ಎಲ್ರಿಗೂ ಕೂಡ ಮೂಡುತ್ತೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಏನು ಹೇಳ್ತಾರೆ ಇದು ಸೇಡಿಗೆ ಸೇಡು ಡಿ ಕೆ ಶಿವಕುಮಾರ್ನ ಎದುರಾಕ್ಕೊಂಡ್ರೆ ಬದುಕಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಬಿ ಜೆ ಪಿಯವ್ರನ್ನ ಕೇಳಿ ಅಯ್ಯೋ ಬಿಡ್ರಿ ಇವೆಲ್ಲ ಕಾಕತಾಳಿ ಅಷ್ಟೇ ಅವರು ಸೂಸೈಡ್ ಮಾಡ್ಕೊಂಡ್ರಲ್ಲ ಈಶ್ವರಪ್ಪನ ಕೇರ್ ಕೇಸ್ನಲ್ಲಿ ಏನು ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂತ ಹೇಳಿದಿರಾ ಏನೋ ಬಂತು ಅದೆಲ್ಲ ಅಂತ ಬಟ್ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದು ಡಿ ಕೆ ಶಿವಕುಮಾರ್ ಎದುರಾಕ್ಕೊಂಡು ಅವರೆಲ್ರಿಗೂ ಕೂಡ ಸಂಕಷ್ಟ ಅಂತ